ಇದ್ವಿ ಕಾರ್ಮಿಕರ ವಲಸೆಯ ಬಗ್ಗೆ ಮತ್ತು ಇನ್ನೂ ಒಂದು ತುಂಬ ಮಹತ್ವದ ವಿಚಾರ ಇದೆ ಅದೇನೆಂದರೆ ಕಾರ್ಮಿಕರ ಅವಧಿಯ ವಿಸ್ತರಣೆ ಅಂದರೆ ಕೆಲಸದ ಅವಧಿಯ ವಿಸ್ತರಣೆ ಬಗ್ಗೆ ಈಗಾಗಲೇ ಕೇಂದ್ರ ಸರ್ಕಾರ ಈ ಬಗ್ಗೆ ಮಾತಾಡೋದು ಕೇಳಿದೀವಿ ರಾಜ್ಯ ಸರ್ಕಾರ ಈ ಬಗ್ಗೆ ಆಲ್ರೆಡಿ ನಿರ್ಧಾರ ಕೈಗೊಂಡಿದೆ ಎಂಟು ತಾಸುಗಳನ್ನು ಹತ್ತು ತಾಸುಗಳಿಗೆ ಅದು ಎಕ್ಸ್ಟೆಂಡ್ ಮಾಡಿದೆ ಇದಕ್ಕೆ ಸಾಕಷ್ಟು ಕಾರ್ಮಿಕ ಸಂಘಟನೆಗಳ ವಿರೋಧ ಕೂಡ ಆಗಿದೆ ಸೊ ಈ ವಿಚಾರ ಕೂಡ ನಾವು ಚರ್ಚೆ ಮಾಡ್ತೀವಿ ನನ್ನೊಂದಿಗೆ ಇಬ್ಬರು ಮಹನೀಯರಿದ್ದಾರೆ ಅವ್ರನ್ನ ನಾನು ಇನ್ನೊಂದು ಸಲ ಪರಿಚಯ ಮಾಡಿಸ್ತೀನಿ ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘದ ಅಧ್ಯಕ್ಷರಾಗಿರುವಂಥ ಆರ್ ರಾಜು ನಮ್ಮೊಂದಿಗೆ ಇದ್ದಾರೆ ನಿಮಗೆ ಸ್ವಾಗತ ಮತ್ತು ನಮಸ್ಕಾರ ಮತ್ತು ಎ ಐ ಟಿ ಯು ಸಿ ಜನರಲ್ ಸೆಕ್ರೆಟರಿ ವಿಜಯ್ ಭಾಸ್ಕರ್ ಅವರಿದ್ದಾರೆ ನಿಮಗೆ ಕೂಡ ಸ್ವಾಗತ ಮತ್ತೊಂದು ಸಲ ಎಸ್ ಸರ್ ನಾನು ಮೊದಲು ನಮ್ಮ ರಾಜು ಅವರು ಕೇಳೋದಾದರೆ ನಾವು ಸ್ಕಿಲ್ಡ್ ಲೇಬರ್ ಬಗ್ಗೆ ಮಾತಾಡ್ತಾ ಇದ್ವಿ ಇವತ್ತು ಸುಮಾರು ಮೂರು ಲಕ್ಷ ಜನ ನಮ್ಮ ದೇಶ ನಮ್ಮ ರಾಜ್ಯದಿಂದ ಬೇರೆ ದೇಶಗಳಿಗೆ ಹೋಗಿದ್ದಾರೆ ಈಗ ಲಾಕ್ಡೌನ್ ಓಪನ್ ಆಗ್ತಾ ಇದೆ ಈಗ ಅವರು ಹೋಗಿದ್ದಾರೆ ಈಗ ವಾಪಸ್ ಬರೋದು ಹೇಗೆ ಮತ್ತು ಕೆಲಸ ಶುರು ಆಗೋದು ಹೇಗೆ ಏನು ಇದು ರಾಜು ಅವರೇ ಈಗ ಲಾಕ್ಡೌನ್ ಆದ ದಿನದಿಂದ ನಮ್ಮ ಸಣ್ಣ ಮತ್ತು ಅತು ಅತಿ ಸಣ್ಣ ಕೈಗಾರಿಕೆಗಳು ಈಗಾಗಲೇ ಲಾಕ್ಡೌನ್ಗಿಂತ ಮುಂಚಿತವಾಗಿ ನಮ್ಮದೇನು ಡಿಮಾನಿಟೈಸೇಷನ್ ಇರ್ಬೋದು ಜಿ ಎಸ್ ಟಿ ಇರ್ಬೋದು ಆಟೋ ಸೆಕ್ಟರ್ ಡೌನ್ ಇರ್ಬೋದು ಅದರಲ್ಲೂ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಆದಂಥ ನೆರೆಯವಳಿ ಇದೆಲ್ಲದರ ಇದನ್ನು ಕೂಡ ನಮ್ಮ ಸಣ್ಣ ಗಮನ ಪರಿಣಾಮ ಬೀರಿತ್ತು ಅದ್ರ ಜೊತೆಗೆ ಈ ಲಾಕ್ಡೌನ್ ಅನ್ನೋದು ಬಂತು ಬಂದ ತಕ್ಷಣ ಈ ಎಲ್ಲ ಕಾರ್ಮಿಕರು ಕೂಡ ಇವತ್ತು ಸ್ಕಿಲ್ಡ್ ಇರ್ಬೋದು ಅನ್ಸ್ಕಿಲ್ಡ್ ಇರ್ಬೋದು ನಮ್ಮ ಬೆಂಗಳೂರಿನಿಂದ ನಮ್ಮ ಕರ್ನಾಟಕದ ಬೇರೆ ಭಾಗದ ಜಿಲ್ಲೆಗಳಿಗೂ ಕೂಡ ಹೋಗಿದ್ರು ಅವರವರ ಸ್ವಸ್ಥಾನಗಳಿಗೆ ಹೋದ್ರು ಅವತ್ತು ಹೋದ ನಂತರ ಈಗ ಲಾಕ್ಡೌನ್ ಓಪನ್ ಆದ ನಂತರ ಇವತ್ತು ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಮಾತ್ರ ವಾಪಸ್ ವಾಪಸ್ಸಾಗಿದ್ದಾರೆ ಅದರಲ್ಲಿ ಸ್ಕಿಲ್ಡು ಅನ್ಸ್ಕಿಲ್ಡು ಎಲ್ಲರೂ ಕೂಡ ಇದ್ದಾರೆ ಇವತ್ತು ನಮಗೆ ಹಲವಾರು ರೀತಿಯ ಕಷ್ಟಗಳು ನಮ್ಮ ಮುಂದೆ ಬಂದು ನಿಂತಿದೆ ಏನಂದರೆ ಒಂದು ಕಡೆ ನಾವು ಲೇಬರ್ ಶಾರ್ಟೇಜ್ ಇದೆ ಇನ್ನೊಂದು ಕಡೆ ನಮಗೆ ಇದ್ದಂಥ ಆರ್ಡರ್ಗಳು ಕ್ಯಾನ್ಸಲ್ ಆಗಿದ್ದಾವೆ ಅದ್ರ ಜೊತೆಗೆ ನಾವು ಈಗಾಗಲೇ ನಲವತ್ತು ದಿನ ಲಾಕ್ಡೌನಲ್ಲಿ ಹಲವಾರು ಕಷ್ಟಗಳಿಗೆ ಬಲಿಯಾಗಿದ್ವಿ ಜೊತೆಗೆ ನಮಗೆ ಫೈನಾನ್ಸು ಕೂಡ ಪ್ರಾಬ್ಲಮ್ ಆಗಿದೆ ಓಕೆ ಇಪ್ಪತ್ತು ಲಕ್ಷ ಕೋಟಿ ಬಗ್ಗೆ ಏನು ಮಾತಾಡೋದು ಬೇಡ ಸದ್ಯಕ್ಕೆ ಇಲ್ಲ ಫೈನಾನ್ಸು ಕೂಡ ಪ್ರಾಬ್ಲಮ್ ಆಗಿದೆ ನಮಗೆ ಈ ಎಲ್ಲ ಪ್ರಾಬ್ಲಮ್ ಅಲ್ಲೂ ಕೂಡ ನಮ್ಮ ಇಂಡಸ್ಟ್ರಿಗಳು ಈಗ ಅವರು ಉತ್ಪಾದನೆ ಮಾಡೋವಂಥ ಐಟಮ್ಸ್ ಏನಿದೆ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥ ಸರಕುಗಳೇನಿದೆ ಅದು ಮಾಡೋದಕ್ಕಾಗ್ತಾಯಿಲ್ಲ ಒಂದೆಂಡಲ್ಲಿ ಇನ್ನೊಂದೆಂಡಲ್ಲಿ ಅವ್ರಿಗಿರೋವಂಥ ಆರ್ಡ್ರ್ ಕೂಡ ಕಟ್ ಡೌನ್ ಆಗಿದೆ ಸ್ಕಿಲ್ಡ್ ಲೇಬರು ಕೂಡ ನಮ್ಮ ಜೊತೆ ಇಲ್ಲ ಈಗ ಓಕೆ ಈಗೆಲ್ಲ ಎಲ್ಲ ಕಡೆಯಿಂದ ನಿಮಗೆ ಎಲ್ಲ ಕಡೆಯಿಂದ ಕೂಡ ನಮಗೆ ತೊಂದರೆ ಆಗಿ ಓಕೆ ನಾನು ಅದ್ರ ಬಗ್ಗೆ ಇನ್ನಷ್ಟು ಮಾತಾಡ್ತೀನಿ ಈಗ ನಮ್ಮ ವಿಜಯಭಾಸ್ಕರ್ ಅವ್ರ ಜೊತೆಗೆ ನಾನು ಕಾರ್ಮಿಕರ ಕೆಲಸದ ಏನು ಅವಧಿಯನ್ನು ವಿಸ್ತರಣೆ ಮಾಡಿದೆ ಅದ್ರ ಬಗ್ಗೆ ಒಂದಷ್ಟು ಮಾತಾಡೋದಾದರೆ ಈಗ ನಾನು ಇವತ್ತು ಜಸ್ಟ್ ನೋಡ್ತಾ ಇರ್ಬೇಕಾದ್ರೆ ರಾಜಸ್ಥಾನ ಸರ್ಕಾರ ಹನ್ನೆರಡು ಗಂಟೆಗಳ ಅವಧಿಯನ್ನು ಮತ್ತೆ ವಾಪಸ್ ತಗೊಂಡಿದೆ ಎಂಟು ಗಂಟೆಗಳಿಗೆ ಮತ್ತೆ ಅದು ಈ ಟೀಕೆಗಳಿಗೆ ಹೆದರಿಯೋ ಗೊತ್ತಿಲ್ಲ ನನಗೆ ಆದರೆ ಕರ್ನಾಟಕ ಸರ್ಕಾರ ಮಾತ್ರ ಎಂಟರಿಂದ ಹತ್ತು ಎಂಟು ಗಂಟೆಗಳಿಂದ ಹತ್ತು ಗಂಟೆಗೆ ವಿಸ್ತರಣೆ ಮಾಡಿದೆ ಸೊ ಈ ಬಗ್ಗೆ ತಾವೇನು ಹೇಳ್ತೀವಿ ಅಂತಂದರೆ ಈಗ ಇನ್ನೂ ಸ್ವಲ್ಪ ವಿಸ್ತಾರ ಮಾಡೋದಾದರೆ ಈಗ ಅವ್ರು ನನ್ನ ಮಾತು ಒಪ್ಕೋತಾರಂತಾನಿ ನಾನು ರಾಜ್ಯ ಸರ್ಕಾರ ಡಿಫೆಂಡ್ ಮಾಡ್ತಾ ಇಲ್ಲ ಆದರೆ ಮಾಲೀಕರು ಕೂಡ ಹೆಚ್ಚು ಗಂಟೆಗಳ ಕಾಲ ಕೆಲಸ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಈಗ ಅಲ್ವಾ ಮುಂಚೆ ನಾವು ನಾಲ್ಕು ಗಂಟೆನೋ ಐದು ಗಂಟೆನೋ ಮಾಡಿದರೆ ಈಗ ಆರು ಏಳು ಗಂಟೆ ಆರು ಏಳು ಗಂಟೆ ಮಾಡಿದರೆ ಒಂಬತ್ತು ಗಂಟೆ ಒಂಬತ್ತು ಗಂಟೆ ಹತ್ತು ಗಂಟೆ ಮಾಡಿದ್ರೆ ಹನ್ನೆರಡು ಗಂಟೆ ಕೆಲಸ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಸೊ ಇಂಥ ಸಂದರ್ಭದಲ್ಲಿ ಕಾರ್ಮಿಕರು ಮೂರು ತಿಂಗಳ ಮಟ್ಟಿಗೆ ತಮ್ಮ ಸಪೋರ್ಟ್ ಕೊಡೋದಾದರೆ ಇದು ಒಳ್ಳೆಯದಂತ ಅಂತ ಅನಿಸಲ್ವ ನಿಮಗೆ ಇಲ್ಲ ಒಂದು ಏನಾಗಿದೆ ಅಂದರೆ ಕಾರ್ಮಿಕರು ಓವರ್ ಟೈಮ್ ಇಲ್ದೇರ ಓವರ್ ಟೈಮ್ ವೇಜಸ್ ಇಲ್ದೇರ ಹೆಚ್ಚು ಗಂಟೆ ಕೆಲಸ ಮಾಡಿಬಿಟ್ರೆ ಅದು ಎಲ್ರಿಗೂ ಹೆಲ್ಪ್ ಆಗಿಬಿಡುತ್ತೆ ಅನ್ನುವಂಥ ಒಂದು ತಪ್ಪು ಅಭಿಪ್ರಾಯನ ತೇಲ್ಬಿಟ್ಟಿದ್ದಾರೆ ವಾಸ್ತವದಲ್ಲಿ ರಾಜು ಅವರಾಗಲೇ ಹೇಳಿದರು ಏನು ಈ ಕೋವಿಡ್ ಸಮಸ್ಯೆ ಬರೋದಕ್ಕೆ ಮೊದಲೇ ಕೈಗಾರಿಕಾ ಕ್ಷೇತ್ರ ಬಹಳ ದೊಡ್ಡ ಬಿಕ್ಕಟ್ಟನ್ನು ಎದುರಿಸ್ತಾ ಇತ್ತು ಈ ಕೋವಿಡ್ ಶುರುವಾಗಿದ್ದು ಜನವರಿ ಕೊನೆ ಅಥವಾ ಫೆಬ್ರವರಿ ಮಧ್ಯಭಾಗ ಆದರೆ ಕಳೆದ ಮೂರು ತಿಂಗಳಿಂದನೇ ಪೀಣ್ಯಾದ ಸುಮಾರು ಎಂಟೂವರೆ ಸಾವಿರ ಸಣ್ಣ ಉದ್ದಿಮೆಗಳು ಕ್ರೈಸಿಸಲ್ಲಿದ್ದು ಮುಚ್ಚಿದ್ದಾವೆ ಸುಮಾರು ಆರು ಏಳು ಲಕ್ಷ ಜನ ಆಗಲೇ ಕೆಲಸ ಕಳ್ಕೊಂಡಿದ್ದಾರೆ ಅಂಥ ಸಂದರ್ಭದಲ್ಲಿ ಇವತ್ತು ಪ್ರಿಕೇರಿಯಸ್ ಜಾಬ್ಸ್ ಅಂತ ಏನು ಕರೀತೀವಿ ಇವತ್ತು ಯಾವುದೇ ಉದ್ದಿಮೆಯಲ್ಲಿ ಐವತ್ತು ಜನ ಪರ್ಮನೆಂಟ್ ಕೆಲಸಗಾರರಿದ್ರೆ ಅದಕ್ಕೆ ಮೂರರಷ್ಟು ಕನಿಷ್ಠ ಪಕ್ಷ ಕಾಂಟ್ರಾಕ್ಟ್ ವರ್ಕರ್ಸ್ ಇರ್ತಾರೆ ಈ ಕ್ರೈಸಿಸ್ ಬಂದಾಗ ಈ ಕಾಂಟ್ರಾಕ್ಟ್ ಲೇಬರ್ಗಳು ಯಾರೆಲ್ಲ ಇದ್ರು ಅವರೆಲ್ಲರೂ ಕೂಡ ಈ ಉದ್ದಿಮೆಗಳು ತೆಗೆದಿದ್ದಾವೆ ದೊಡ್ಡ ದೊಡ್ಡ ಕಂಪನಿಗಳು ತೆಗೆದಿದ್ದಾವೆ ಸಣ್ಣ ಕಂಪನಿಗಳು ತೆಗೆದಿದ್ದಾವೆ ಮತ್ತು ಆರ್ಡರ್ಸ್ ಅದು ಇಲ್ಲ ಅಂತ ಆಗಲೇ ಹೇಳಿದರು ಅಂಥ ಸಂದರ್ಭದಲ್ಲಿ ಈಗ ಡಿಮ್ಯಾಂಡ್ ಇಪ್ಪತ್ತನೇ ತಾರೀಕು ಶಿವರಾಮ್ ಹೆಬ್ಬಾರ್ ಅವರು ಕಾರ್ಮಿಕ ಸಚಿವರ ಸಮ್ಮುಖದಲ್ಲಿ ಒಂದು ತ್ರಿ ತ್ರಿಪಕ್ಷೀಯ ಸಭೆ ಕರೆದಿದ್ರು ಅದರಲ್ಲೂ ಕೂಡ ಸಣ್ಣ ಉದ್ದಿಮೆಗಳಾಗಲಿ ಅಥವಾ ಮಾಲೀಕರಾಗಲಿ ಸರ್ಕಾರನ ಕೇಳಿಕೊಂಡಿದ್ದೆನೆಂದ್ರೆ ನಮಗೆ ಒಂದು ಗಂಟೆಗಳ ಕಾಲ ಹೆಚ್ಚಿಗೆ ಕೆಲಸ ಮಾಡಿಸಲಿಕ್ಕೆ ಅವಕಾಶ ಕೊಡ್ರಿ ಅಂತ ಆಲ್ರೆಡಿ ಕಾನೂನಿನಲ್ಲಿ ಒಂಬತ್ತು ಗಂಟೆಗಳ ಅವಕಾಶ ಇವತ್ತಿನ ಕಾನೂನಲ್ಲಿ ಇದೆ ಮತ್ತು ಎರಡನೇದು ಏನು ಕೇಳಿದ್ರು ಅಂದರೆ ನಾವು ಐವತ್ತು ಪರ್ಸೆಂಟ್ ಸಂಬಳನ ನಾವು ಕೊಟ್ಬಿಡ್ತೀವಿ ಇನ್ನು ಐವತ್ತು ಪರ್ಸೆಂಟ್ ಸಂಬಳನ ಇ ಎಸ್ ಐ ಎಲ್ ದುಡ್ಡಿದೆ ಇದೆ ಪ್ರಾವಿಡೆಂಟ್ ಫಂಡಲ್ಲಿ ದುಡ್ಡು ಇದೆ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಲಿ ದುಡ್ಡಿದೆ ಇದರಿಂದ ಕೊಡೋ ವ್ಯವಸ್ಥೆ ಮಾಡ್ರಿ ಸಂಬಳನ ನಮಗೆ ಕೊಡ್ಲಿಕ್ಕೆ ಇವತ್ತು ಆಗಲ್ಲ ಇದನ್ನು ಕೇಳಿದ್ರಿ ವಿನಃ ಮಾಲೀಕ ಉದ್ಯಮಗಳ ಮಾಲೀಕರು ಕೇಳಿದ್ರು ಇವರು ಕಾಸಿಯದವರು ಕೇಳಿದ್ರು ಮತ್ತೆ ಫಿಕ್ಕಿಯವರು ಕೇಳಿದ್ರು ಆದರೆ ಸರ್ಕಾರ ಕೇಂದ್ರ ಸರ್ಕಾರದ ಏನು ಕಾರ್ಮಿಕ ಕಾನೂನುಗಳನ್ನು ನಾಶ ಮಾಡಬೇಕು ಅನ್ನುವಂಥ ಒಂದು ಆಲೋಚನೆಗಳಿದೆ ಅದಕ್ಕೆ ಈ ಕೋವಿಡ್ ಸಂದರ್ಭನ ಉಪಯೋಗಿಸ್ಕೋತಾ ಇದ್ದಾರೆ ನಾನು ಹೇಳ್ತೀನಿ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೂ ಒಬ್ಬ ಅಧಿಕಾರಿ ಅವರು ಎಲ್ರಿಗೂ ಲೆಟರ್ ಬರೀತಾ ಇದ್ದಾರೆ ನಾನು ನಿಮ್ಮನ್ನು ವೀಕ್ಲಿ ಬೇಸಿಸಲ್ಲಿ ರಿಪೋರ್ಟ್ ಕೊಡ್ರಿ ನಮಗೆ ಈ ಎಂಟು ಗಂಟೆಗಳ ಕೆಲಸನ ನೀವು ಹೆಚ್ಚು ಮಾಡಬೇಕು ಹನ್ನೆರಡು ಗಂಟೆಗೆ ಹೆಚ್ಚಿಸಬೇಕು ಆಮೇಲೆ ಕಾಂಟ್ರಾಕ್ಟ್ ಲೇಬರ್ಗಳನ್ನ ಇಪ್ಪತ್ತಿರೋಂಥ ಇದನ್ನು ಲೈಸೆನ್ಸಿಂಗ್ ಲಿಮಿಟನ್ನು ಐವತ್ತಕ್ಕೆ ಹೆಚ್ಚು ಮಾಡಬೇಕು ಆಮೇಲೆ ಫ್ಯಾಕ್ಟ್ ಇದನ್ನು ಏನು ಐ ಡಿ ಆ್ಯಕ್ಟಲ್ಲಿ ಕಂಪನಿಗಳನ್ನ ಮುಚ್ಚಲಿಕ್ಕೆ ಫೈವ್ ಬಿ ಅಂತ ಕರಿತೀವಿ ಚಾಪ್ಟರ್ ಫೈವ್ ಬಿ ಅಂತ ಅದರಲ್ಲಿ ನೂರು ಜನರ ಥ್ರೆಶ್ ಹೋಲ್ಡ್ ಇದೆ ನೂರಕ್ಕಿಂತಲೂ ಹೆಚ್ಚು ಜನ ಇದ್ರೆ ಅದನ್ನು ಪರ್ಮಿಷನ್ ತಗೋಬೇಕು ಸರ್ಕಾರದ್ದು ಅದನ್ನು ಮುನ್ನೂರಕ್ಕೆ ಹೆಚ್ಚು ಮಾಡ್ರಿ ಇವತ್ತು ಕೆಲಸನ ಸೃಷ್ಟಿ ಮಾಡೋದ್ರ ಬಗ್ಗೆ ಮಾತಾಡ್ರಿ ಅಂತಂದರೆ ಕಾರ್ಖಾನೆಗಳನ್ನ ಮುಚ್ಚೋದಕ್ಕೆ ಬೇಕಾದಂಥ ಸೌಕರ್ಯಗಳನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಉದ್ದೇಶ ಏನು ಕಾರ್ಮಿಕ ಕಾನೂನುಗಳನ್ನ ಇವತ್ತು ಭಾಳ ದೊಡ್ಡ ಟೀಕೆ ಅವ್ರದ್ದು ಏನಿದೆ ಕಾರ್ಮಿಕ ಕಾನೂನುಗಳಿಂದ ಇವತ್ತು ಇನ್ವೆಸ್ಟ್ಮೆಂಟ್ ಬರ್ತಾ ಇಲ್ಲ ಅಂತ ಇವತ್ತು ಒಂದು ಕಡೆಗೆ ಇವತ್ತು ಕಾರ್ಮಿಕ ಕಾನೂನುಗಳನ್ನು ಡೈಲ್ಯೂಟ್ ಮಾಡಿಬಿಟ್ರೆ ಬರುತ್ತೆ ಅಂತ ಹೇಳ್ತಾರೆ ಕರ್ನಾಟಕದಲ್ಲಿ ಏನು ಡೈಲ್ಯೂಟ್ ಮಾಡಿದೆ ಇಟ್ ವಾಸ್ ಎ ಬೆಟರ್ ಮೋಸ್ಟ್ ಪ್ರಿಫರ್ಡ್ ಇನ್ವೆಸ್ಟ್ಮೆಂಟ್ ಡೆಸ್ಟಿನೇಷನ್ ಉತ್ತರ ಪ್ರದೇಶದಲ್ಲಿ ಇವತ್ತು ಮೂರು ವರ್ಷ ಹಾಲಿಡೇ ಅಂತ ಹೇಳಿದ್ರು ಅದು ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಆಗಿದೆ ಸೊ ಈ ರೀತಿಯಾಗಿ ತಪ್ಪು ತಿಳುವಳಿಕೆಗಳನ್ನ ಜನಗಳ ಮಧ್ಯೆ ಬಿಡ್ತಾ ಇದ್ದಾರೆ ಇವತ್ತು ಜಾಬ್ ಇಲ್ಲ ಅನ್ನುವಾಗ ಆರ್ಡರ್ಸ್ ಇಲ್ಲ ಅನ್ನುವಾಗ ಕಾರ್ಮಿಕರು ಹೆಚ್ಚಿನ ಗಂಟೆಗಳ ಕಾಲ ಕೆಲಸ ಮಾಡಿದ್ರೆ ಅದರಿಂದ ಯಾರು ಪ್ರಯೋಜನ ಆಲ್ರೆಡಿ ಜಾಬ್ ಲಾಸ್ ಆಗಿದೆ ದೊಡ್ಡ ಪ್ರಮಾಣದಲ್ಲಿ ಈಗ ಆಗಬೇಕಾದ ಕೆಲಸ ಏನಂದರೆ ಎಲ್ಲ ಮುಂದುವರೆದ ದೇಶಗಳು ಅಮೆರಿಕ ಕೂಡ ಯಾರೋ ರಿಪಬ್ಲಿಕನ್ ಪಾರ್ಟಿ ಸಬ್ಸಿಡಿಗೆ ದೊಡ್ಡ ಶತ್ರುಗಳವರು ಸಬ್ ಸಬ್ಸಿಡಿ ದೇಶನ ಹಾಳು ಮಾಡುತ್ತೆ ಅನ್ನುವಂಥ ಸಿದ್ಧಾಂತದಲ್ಲಿ ನಂಬಿಕೆಯರವರು ಅವರು ಡೊನಾಲ್ಡ್ ಟ್ರಂಪ್ ಸರ್ಕಾರ ಇವತ್ತು ಪ್ರತಿಯೊಬ್ಬ ಅಡಲ್ಟ್ ವ್ಯಕ್ತಿಗೂ ವಯಸ್ಕರಿಗೆ ಒಂದು ಸಾವಿರ ಡಾಲರ್ನ ಅವರು ಇದು ಕೊಟ್ಟಿದ್ದಾರೆ ಅಕೌಂಟಲ್ಲಿ ದುಡ್ಡು ಹಾಕಿದ್ದಾರೆ ಮಕ್ಕಳಿಗೆ ಐನೂರು ಡಾಲರ್ ಕೊಟ್ಟಿದ್ದಾರೆ ಆದರೆ ನಮ್ಮ ರಾಜ್ಯ ನಮ್ಮ ದೇಶದಲ್ಲಿ ಸರ್ಕಾರ ಉದ್ಯಮಗಳಿಗೂ ಉಪಯೋಗ ಆಗ್ತಾ ಇಲ್ಲ ಜನರಿಗೂ ಉಪಯೋಗ ಆಗ್ತಾ ಇಲ್ಲ ಅದು ಬರೀ ಮಾತಾಡೋ ಸರ್ಕಾರ ಅದು ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿನ ನಾವು ಕೊಡ್ತೀವಿ ಅಂತ ಹೇಳ್ತಾರೆ ಅದರಲ್ಲಿ ಬರೀ ಸಾಲ ಕೊಡ್ತೀವಿ ಅಂತಾರೆ ಮೊರೆಟೋರಿಯಂ ಅಂತಾರೆ ಬಗ್ಗೆ ಮಾತಾಡ್ತೀನಿ ನಾನು ಈಗ ಇವ್ರು ಹೇಳಿ ಏನು ನಮ್ಮ ವಿಜಯಭಾಸ್ಕರ್ ಹೇಳಿದ್ರು ತಾವು ಒಪ್ಕೊಳ್ತೀರ ಈ ಮಾತನ್ನ ಅಂತಂದ್ರೆ ಎಲ್ಲಿ ಕೆಲಸನೇ ಇಲ್ವೋ ಈ ಟೈಮ್ ಅಲ್ಲಿ ಎಲ್ಲಿ ಜಾಬ್ ಆರ್ಡರ್ಸ್ ಗಳು ಇಲ್ವೋ ಸೊ ಅಂತ ಸಮಯದಲ್ಲಿ ನೀವು ಈ ಕೆಲಸಾವಧಿ ವಿಸ್ತರಣೆ ಮಾಡಿದ್ರೆ ಏನು ಯೂಸ್ ಅನ್ನೋ ಮಾತನಾ ಲಾಕ್ ಡೌನ್ ಇಂದ ನಾವು ಹೊರಗಡೆ ಬಂದಿದ್ದೀವಿ ಈ ಮಟ್ಟದಲ್ಲಿ ನಮಗೆ ಈಗ ಈಗಾಗಲೇ ಏನು ನಲವತ್ತು ದಿನ ಲಾಕ್ಡೌನ್ ಇತ್ತು ನಲವತ್ತು ದಿನದಲ್ಲಿ ಹಲವಾರು ತೊಂದರೆಗಳಾಗಿದೆ ಈಗಾಗಲೇ ನಾನು ತಮ್ಮ ಮುಂದೆ ಇಟ್ಟಿದ್ದೀನಿ ನಮ್ಮ ಭಾಸ್ಕರವರು ವಿಜಯ ಭಾಸ್ಕರ್ ಅವರು ಹೇಳೋದು ಈಗ ಕಾರ್ಮಿಕರು ಹಾಗೂ ನೌಕರರು ಒಂದು ನಾಣ್ಯದ ಎರಡು ಮುಖಗಳು ಹಾಂ ಅವರಿಲ್ದಿರ ನಾವು ಇಂಡಸ್ಟ್ರಿ ನಡ್ಸೋಕ್ಕಾಗಲ್ಲ ನಾವಿಲ್ದಿರ ಕಾರ್ಮಿಕರಿಲ್ಲ ಸರ್ ನಮ್ಮ ಉಳಿವು ಕೂಡ ಆಗಬೇಕು ಜೊತೆಗೆ ಅವ್ರ ಉಳಿವಿನೂ ಆಗಬೇಕು ನಾವು ಅವ್ರನ್ನ ನಾಶ ಮಾಡಿ ನಾವು ಬ ಬದುಕೋಕ್ಕಾಗಲ್ಲ ನಮ್ಮನ್ನ ನಾಶ ಮಾಡಿ ಅವ್ರು ಬದುಕೋಕ್ಕಾಗಲ್ಲ ಸೊ ಆ ರೀತಿ ಇರಬೇಕಾರೆ ಇವತ್ತು ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ನ ಅನೌನ್ಸ್ಮೆಂಟ ಬೈ ಮಿನಿಸ್ಟ್ರಿ ಆಫ್ ಡೆವಲಪ್ಮೆಂಟ್ ಮಂತ್ಲಿ ಅನೌನ್ಸ್ಮೆಂಟ್ ಆಗುತ್ತೆ ನಮಗೆ ಪ್ರೋಗ್ರಾಮ್ಸ್ ಆ್ಯಂಡ್ ಡೆವಲಪ್ಮೆಂಟ್ಸ್ ಮಂತ್ಲಿ ಅನೌನ್ಸ್ಮೆಂಟ್ ಆಗುತ್ತೆ ಅದರಲ್ಲಿ ಇಂಡಸ್ಟ್ರಿಯಲ್ ಗ್ರೋತ್ ಬಂದು ಡಿಟರ್ಮಿನ್ ಆಗಿರೋದು ಕ್ಯಾಪಿಟಲ್ ಗೂಡ್ಸ್ ಗ್ರೋತ್ ಬಂದು ಮೈನಸ್ ತರ್ಟಿ ಸೆವೆನ್ ಪರ್ಸೆಂಟು ನಮ್ಗೆ ಅರ್ಥ ಆಗುತ್ತೆ ದೆನ್ ಪ್ರೈಮರಿ ಕ್ಯಾಪಿಟಲ್ ಗೂಡ್ಸ್ ಅಂದರೆ ಈಗೇನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರಲ್ಲ ಅದು ಗ್ರೋತ್ ಬಂದು ಮೈನಸ್ಗೆ ಹೋಗಿದೆ ಮೂವತ್ತೇಳು ಪರ್ಸೆಂಟು ಹಾಗೆ ಪ್ರೈಮರಿ ಗೂಡ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ ಅದು ಮೈನಸ್ ತರ್ಟಿ ತ್ರೀ ಪರ್ಸೆಂಟ್ಗೆ ಹೋಗಿದೆ ಆಮೇಲೆ ಇಂಟರ್ಮೀಡಿಯೇಟ್ ಗೂಡ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇದೆಯಲ್ಲ ಅದು ಮೈನಸ್ ಏಯ್ಟೀನ್ ಪಾಯಿಂಟ್ ಸಿಕ್ಸ್ ಹೋಗಿದೆ ಅಂದರೆ ಈ ಇದೆಲ್ಲ ಮ್ಯಾನುಫ್ಯಾಕ್ಚರ್ ಇವ್ರ ಮೇಲೆ ಡಿಪೆಂಡ್ ಆಗಿರುವಂಥ ನಮ್ಮ ಮೈಕ್ರೋ ಆ್ಯಂಡ್ ಸ್ಮಾಲ್ ಇಂಡಸ್ಟ್ರೀಸು ಅದೇ ಮೈನಸ್ಗೆ ಹೋಗಿದೆ ನಮಗೂ ಕೂಡ ಬಿ ಆರ್ ಅಟ್ ಮೈನಸ್ ಡೈರೆಕ್ಷನಲ್ಲೇ ನಾವು ಹೋಗ್ತಾ ಇದ್ದೀವಿ ಈಗಿರಬೇಕಾದ್ರೆ ಹಲವಾರು ಸುಧಾರಣೆಗಳು ತರಬೇಕಾಗುತ್ತೆ ಆಮೇಲೆ ಇನ್ನೊಂದು ಕಡೆ ನಾವೆಲ್ಲ ಹೇಳ್ತೀವಿ ಚೈನಾಗೆ ಕಾಂಪೀಟ್ ಮಾಡಬೇಕು ಅಂತ ನಾವು ಹೇಳ್ತೀವಿ ಚೈನಾ ಕಾಂಪೀಟ್ ಮಾಡೋದು ಹೆಂಗೆ ಚೈನಾ ಕಾಂಪೀಟ್ ಮಾಡಬೇಕು ಅಂತ ಹೇಳಿದ್ರೆ ಹಲವಾರು ಸುಧಾರಣೆಗಳು ತರಬೇಕಾಗುತ್ತೆ ಸರ್ಕಾರನ ಅಂದರೆ ಕೇಂದ್ರ ಸರ್ಕಾರ ಏನು ಸುಧಾರಣೆಗಳು ತರ್ತಾ ಇದೆ ಅದಕ್ಕೆ ತಾವು ಒಪ್ಕೊಳ್ತೀರಾ ಅಂದರೆ ಈಗ ನಮ್ಮ ವಿಜಯಭಾಸ್ಕರ್ ಹೇಳಿರುವಂಥ ಸುಧಾರಣೆ ಹೌದು ಏಕೆ ಏನಕ್ಕೆ ಅಂತ ಹೇಳಿದ್ರೆ ಈಗ ಏನು ಏನು ನಮ್ಮ ನೌಕರರಿಗೆ ಅವರ್ ಮಾಡಿದ ತಕ್ಷಣ ಅವರೇನು ಇದಾಗಲ್ಲ ನಾವೇನು ಇಂಡಸ್ಟ್ರಿನ್ನೋರೇನು ದೊಡ್ಡವರಾಗಲ್ಲ ನಾವು ವಿ ಕ್ಯಾನ್ ಕಾಂಪೀಟ್ ಅಂದರೆ ನಮ್ಮ ದೇಶ ಉಳಿಸುವಂಥ ಕೆಲಸಕ್ಕೆ ನಾವು ಮತ್ತು ನೌಕರರು ಇಬ್ಬರು ಕೂಡ ಜೊತೆ ಜೊತೆಗೂಡಬೇಕು ಜೊತೆಗೂಡ್ದಾಗ್ಲೇ ನಾವು ಯಾವುದೇ ಐಟಮ್ಗಳನ್ನ ನಾವು ಒಂದು ಅಗ್ಗದ ರೇಟಲ್ಲಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅದನ್ನು ವಿಜಯಭಾಸ್ಕರ್ ಒಪ್ಪಲೇಬೇಕಾಗುತ್ತೆ ಅಲ್ವಾ